ಇವತ್ತು ಎರಡನೇ ಬಾರಿ ನಮ್ಮ ಈ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯವರು ಇವತ್ತು ಏನು 135 ಸೀಟನ್ನು ತಗೊಂಡು ಒಂದು ಬಹುಮತವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟವರೇ ನಮ್ಮ ಕರ್ನಾಟಕದ ಜನ. ದಯವಿಟ್ಟು ಅವ್ರ ಬಗ್ಗೆ ನಾವು ಇವತ್ತು ಏನು ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅದೇ ಥರ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಮೂವರು ಸೇರಿ ನಮ್ಮ ಕರ್ನಾಟಕದಲ್ಲಿ ದಯವಿಟ್ಟು ಇದು 135 ಸೀಟನ್ನು ಅವ್ರಿಗೆ ಜನಕ್ಕೆ ತಲುಪಿಸ್ತವ್ರೆ. ಇದೇ ಥರ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏನೀಗ ಅವ್ರ ಸೌಲಭ್ಯವನ್ನು ಬಡಪಾಯಿಗಳಿಗೆ ಒಳ್ಳೇದು ಮಾಡಿ ಅಮ್ಮಮ್ಮ ಅಂದರೆ ಭರೋಸತ್ತಿಗೆ ತಿರ್ಗಾ 175 ಸೀಟನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ತೊಗೊಳ್ತೀವಿ. ಯಾಕಂದರೆ ಅವ್ರು ನಾವು ಕೊಟ್ಟಿರೋ ಭರೋಸೆ 5 ಭರೋಸೆಯನ್ನು ಏನು ಕೊಟ್ಟಿದ್ದಾರೆ, ಒಂದು ತಲೆಗೆ 10 ಕೆ ಜಿ ಅಕ್ಕಿ, ಒಂದು ಮಹಿಳೆಗೆ 2000 ರೂಪಾಯಿ, ಒಂದು ಮನೆಗೆ, ಆಮೇಲೆ 200 ಯೂನಿಟ್ ಕರೆಂಟ್ ಉಚಿತ, ಬಸ್ಸು ಮಹಿಳೆಗೆ ಬಸ್ ಪಾಸ್ ಫ್ರೀ, ಮತ್ತು ಎಜುಕೇಷನ್ ಓದೋ ಮಕ್ಕಳಿಗೆ ಕೆಲಸ ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆ 3000 ಮತ್ತು 1.5 ಸಾವಿರ ಏನೀ ಸೌಲಭ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಜನ. ಈ 40% ಸರ್ಕಾರ ಬಿ ಜೆ ಪಿ ಸರ್ಕಾರ ಏನೈತೆ ಅದಕ್ಕೆ ತಗ್ದಿ ಜನ ಹುಗ್ದು ಬಿಸಾಗಿದ್ದಾರೆ. ದಯವಿಟ್ಟು ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಕರ್ನಾಟಕ ಒಳ್ಳೇದಾಗಲಿ. ಮುಂದಿನ ದಿವಸ ನಮ್ಮ ಕರ್ನಾಟಕಿಗೆ ಅವರು ಸೀಮಿತ ಅಲ್ಲ, ಪೂರ್ತಿ ಆಚೆಗಡೆಯವರು ಈಗ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಆಮೇಲೆ ಎಲ್ಲೆಲ್ಲೂ ಮುಖ್ಯಮಂತ್ರಿಗಳವರು ಅವರೆಲ್ಲ ಆಚೆಗಡೆಯವರೆಲ್ಲ ಈಗೇನೀಗ ಸಿ ಎಮ್ ಆಗಿದ್ದಾರೆ ಸಿದ್ದರಾಮಯ್ಯವರೇ ಆಗಲಿ ಅಂತವ್ರೆ. ಯಾಕಂದರೆ ಕಟ್ಟು ಪಾಠ ಕಲಿಸ್ಬೇಕಾದ್ರೆ ಇನ್ನು ಮುಂದಿನ ದಿವಸದಲ್ಲಿ ಎಂ ಪಿ ಎಲೆಕ್ಷನ್ ಇರೋದು, ಸವಾಲಿಗೆ ಸವಾ ಸೇರುವಂಥ ಉತ್ತರ ಕೊಡೋರು ಮೋದಿಯವರಿಗೆ, ಸುಳ್ಳು ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಉತ್ತರ ಕೊಡಬೇಕಾದ್ರೆ ಸಿದ್ದರಾಮಯ್ಯವರೇ ಒಂದು ಬಲ, ಒಂದು ಗಣಸ್ಥಳ ಅವರಿಗೆ ಉತ್ತರ ಕೊಡೋರು. ದಯವಿಟ್ಟು ಇವತ್ತು ನಮ್ಮ ಸಿದ್ದರಾಮಯ್ಯವರು ಇವತ್ತು ಪ್ರಮಾಣಾಚರಣ ಮಾಡ್ತಾ ಇರೋದು ಏನಂದರೆ ಎಲ್ಲರಿಗೂ ನಮ್ಮ ಕರ್ನಾಟಕ ಜನಕ್ಕೆ ಒಂದು ಖುಷಿಯನ್ನು ಪಡಿತಾ ಇದೆ, ಒಂದು ಹಬ್ಬದ ವಾತಾವರಣವನ್ನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಯಾಕಂದರೆ ಈ ಬಡಪಾಯಿಗಳಿಗೆ ಇನ್ನು ಮುಂದೆ ಆದರೂ ನೆಮ್ಮದಿಯಾಗಿ ಅವ್ರು ಜೀವನ ಮಾಡಲಿ. ಯಾಕಂದರೆ ಬಿ ಜೆ ಪಿ ಸರ್ಕಾರವನ್ನು ಈ ಬಿ ಜೆ ಪಿ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಇತ್ತೋ ಜನಕ್ಕೆ ಶಾನೆ ಸುಳ್ಳು ಹೇಳಿ ಹೇಳಿ ಅವರಿಗೆ ಒಂದು ಬಿ ಜೆ ಪಿ ಅಂದರೆ ಒಂದು ಅಲರ್ಜಿ ಥರ ಆಗಿಬಿಟ್ಟಿದೆ, ಯಾವತ್ತೂ ಓಟ್ ಹಾಕಬಾರ್ದು ಅಂತ ಜನ ತಿಳ್ಕೊಂಡು ಬಿ ಜೆ ಪಿಗೆ ಓಟ್ ಹಾಕ್ದ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಎಂ ಪಿ ಎಲೆಕ್ಷನಲ್ಲೂ ಅಮ್ಮ ಅಮ್ಮ ಅಂದರೆ ಬಹುಮತ ನಮ್ಮ ರಾಹುಲ್ ಗಾಂಧಿಯವರು ಏನಿದ್ದಾರೆ ಅವರೇ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಎಲ್ಲ ನಮ್ಮ ಕರ್ನಾಟಕ ಜನನೇ ಆಗಲಿ ನಮ್ಮ ಇಂಡಿಯಾದಲ್ಲಿ ಅವರೇ ಆಗಬೇಕು ಅಂತ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಇನ್ನು ಮುಂದಿನ ಸಲ ದೇವ್ರ ತವ ನಾವು ಬೇಡ್ಕೊತೀವಿ. ಒಂದು ಒಳ್ಳೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಧಾನಮಂತ್ರಿ ಸಿಗಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ.